ಮೊಸರು ಮಜ್ಜಿಗೆ ಆರೋಗ್ಯಕ್ಕೆ ಯಾವುದು ಉತ್ತಮ ಮಜ್ಜಿಗೆ ಮತ್ತು ಮೊಸರು ಹಲವರು ಊಟದ ಜೊತೆಗೆ ಮಜ್ಜಿಗೆ ಮತ್ತು ಮೊಸರು ಎರಡನ್ನೂ ಸೇವನೆ ಮಾಡುತ್ತಾರೆ ಮೊಸರು ಮತ್ತು ಮಜ್ಜಿಗೆ ಎರಡರಲ್ಲೂ ನಮ್ಮ ದೇಹಕ್ಕೆ ಬೇಕಾಗಿರುವ ಪೌಷ್ಟಿಕಾಂಶಗಳಿವೆ ಆದರೆ ಹೆಚ್ಚಿನ ಜನರಲ್ಲಿ ಈ ಎರಡರಲ್ಲಿ ಯಾವುದು ಉತ್ತಮ ಎನ್ನುವ ಗೊಂದಲಗಳಿವೆ ಮೊಸರು ಮೊಸರನ್ನು ಹೇಗೆ ತಯಾರಿಸಲಾಗುತ್ತದೆ ಎನ್ನುವುದು ಎಲ್ಲರಿಗೆ ತಿಳಿದ ವಿಷಯ ಹಾಲನ್ನು ಬಿಸಿ ಮಾಡಿ ಅದು ಸ್ವಲ್ಪ ತಣ್ಣಗಾದ ನಂತರ ಅದಕ್ಕೆ ಸ್ವಲ್ಪ ವಿನೆಗರ್ ನಿಂಬೆ ರಸ ಮಜ್ಜಿಗೆ ಅಥವಾ ಹೆಪ್ಪು ಅಂದರೆ ಮೊಸರಿನ ಹಣ್ಣಿಯನ್ನು ಹಾಕುವ ಮೂಲಕ ಮೊಸರನ್ನು ತಯಾರಿಸಲಾಗುತ್ತದೆ ಮೊಸರು ಹೇಗೆ ತಯಾರಿಸಲಾಗುತ್ತದೆ ಪ್ರಯೋಜನಕಾರಿ ಬ್ಯಾಕ್ಟೀರಿಯಾದೊಂದಿಗೆ ಹಾಲನ್ನು ಹುದುಗಿಸುವ ಮೂಲಕ ಮೊಸರು ತಯಾರಾಗಿಸಲಾಗುತ್ತದೆ ಬ್ಯಾಕ್ಟೀರಿಯಾದಿಂದ ಲ್ಯಾಕ್ಟೋಸ್ ಹಾಲಿನ ಸಕ್ಕರೆಯನ್ನು ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತಿಸುತ್ತದೆ ಮೊಸರಿನಲ್ಲಿವೆ ಅನೇಕ ಪೋಷಕಾಂಶ ಮೊಸರು ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಫಾಸ್ಪರಸ್ ವಿಟಮಿನ್ ಬಿ ಟ್ವೆಲ್ ಬಿ ಟು ಮತ್ತು ಬಿ ಫೈ ಪ್ರೋಟೀನ್ ಪ್ರೊಬಯಾಟಿಲು ಮತ್ತು ಅಗತ್ಯ ಪೋಷಕಾಂಶಗಳನ್ನು ಒದಗಿಸುತ್ತದೆ ಉತ್ತಮ ಜೀರ್ಣಕ್ರಿಯೆ ಮತ್ತು ಪೋಷಕಾಂಶಗಳ ಹೀ ಹೀರಿಕೊಳ್ಳುವಿಕೆಗೆ ಕೂಡ ಕೊಡುಗೆ ನೀಡುತ್ತವೆ ಮೊಸರಿನ ಆರೋಗ್ಯ ಪ್ರಯೋಜನಗಳು ಮೊಸರು ಹೆಚ್ಚಿನ ಪ್ರಮಾಣದ ಕ್ಯಾಲ್ಷಿಯಂ ಅನ್ನು ಹೊಂದಿರುತ್ತವೆ ಹಾಗೂ ಅದರಲ್ಲಿ ಪ್ರೊಬಯಾಟಿಕ್ಗಳು ಪ್ರತಿ ರಕ್ಷಣಾ ವ್ಯವಸ್ಥೆಯನ್ನು ಬೆಂಬಲಿಸುತ್ತದೆ ಮತ್ತು ದೇಹವನ್ನು ಸೋಂಕುಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ಅಲ್ಲದೆ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮಜ್ಜಿಗೆ ಮೊಸರನ್ನು ಕಡೆದಾಗ ಮಜ್ಜಿಗೆ ಆಗುತ್ತದೆ ಇದು ಕೂಡ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಮಜ್ಜಿಗೆಯಲ್ಲಿ ಲ್ಯಾಕ್ಟಿಕ್ ಆಮ್ಲವಿದೆ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು ಹೊಟ್ಟೆಯ ತೊಂದರೆಗಳನ್ನು ಶಮನಗೊಳಿಸುತ್ತದೆ ಮಜ್ಜಿಗೆ ಆರೋಗ್ಯ ಪ್ರಯೋಜನಗಳು ಮಜ್ಜಿಗೆ ಕ್ಯಾಲ್ಷಿಯಂ ವಿಟಮಿನ್ ಬಿ ಟ್ವೆಲ್ ರೈಬೋಫ್ಲೋವಿನ್ ಮತ್ತು ರಂಜಕ ಸೇರಿದಂತೆ ಅನೇಕ ಅಗತ್ಯ ಪೋಷಕಾಂಶಗಳು ಉತ್ತಮ ಮೂಲವಾಗಿದೆ ಹಾಲಿಗೆ ಹೋಲಿಸಿದರೆ ಮಜ್ಜಿಗೆ ಕಡಿಮೆ ಕೊಬ್ಬಿನಾಂಶವನ್ನು ಹೊಂದಿದೆ ತೂಕ ಕಡಿಮೆ ಮಾಡಲು ಬಯಸುವವರಿಗೆ ಇದು ಉತ್ತಮ ಆಯ್ಕೆ ಮೂಳೆಗಳ ಆರೋಗ್ಯಕ್ಕೆ ಮಜ್ಜಿಗೆ ಮಜ್ಜಿಗೆಯಲ್ಲಿ ಕ್ಯಾಲ್ಸಿಯಂ ಮತ್ತು ರಂಜಕ ಹೆಚ್ಚಿನ ಪ್ರಮಾಣದಲ್ಲಿದ್ದು ಇದು ಮೂಳೆಗಳ ಆರೋಗ್ಯಕ್ಕೆ ಒಳ್ಳೆಯದು ಮೊಸರು ಮತ್ತು ಮಜ್ಜಿಗೆ ಎರಡೂ ಪೌಷ್ಟಿಕವಾಗಿವೆ ಉತ್ತಮ ಆಯ್ಕೆಯು ನಿಮ್ಮ ಆದ್ಯತೆಗಳು ಮತ್ತು ಆರೋಗ್ಯ ಅಗತ್ಯಗಳಿಗೆ ಅಲಂಬ ಅವಲಂಬಿತವಾಗಿರಿಸ ಇರುತ್ತವೆ